ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮೀ ಮುಖವಾಡನ ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅಮ್ಮನವರ ಮುಖವಾಡ ಅಂದರೆ ಲಕ್ಷ್ಮೀ ಮುಖವಾಡನ ಇರ್ಬೋದು, ಅಥವಾ ಬೇರೆ ದೇವರು ಯಾವ ವಿಗ್ರಹಗಳ ಸಾರಿ ವಿಗ್ರಹ ಅಂತೀನಿ, ಮುಖವಾಡನೇ ಆಗಿರ್ಬೋದು, ಬೆಳ್ಳಿದು ಹೇಳ್ತಾ ಇರೋದು. ಯಾವುದೇ ಬೆಳ್ಳಿ ವಸ್ತುಗಳಾಗಿರ್ಬೋದು, ದೀಪ ಅಥವಾ ಮಂಗಳಾರತಿ, ಯಾವುದೇ ಪೂಜಾ ಐಟಮ್ಸ್ ಇರ್ಬೋದು, ಬೆಳ್ಳಿ ಅರಿಶಿನ ಕುಂಕುಮದ ಬಟ್ಲುಗಳಿರ್ಬೋದು, ದೀಪಗಳಿರ್ಬೋದು, ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೋಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಇವತ್ತು ಮುಖವಾಡನ ತೋರಿಸ್ಕೊಡ್ತಾ ಇದ್ದೀನಿ, ಅಮ್ಮರ ಫೇಸನ್ನು ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಕಪ್ಪಾಗಿದೆ ಅಂತ. ಈ ರೀತಿ ಕಪ್ಪಾಗೋದಕ್ಕೆ ಕಾರಣ ಏನಪ್ಪ ಅಂತ ಅಂದರೆ, ಗಾಳಿ ಆಡೋ ಜಾಗದಲ್ಲಿ ಈ ರೀತಿ ಮುಖವಾಡನ ಎತ್ತಿಡಬಾರ್ದು. ಅದನ್ನು ಎತ್ತಿಡೋದಕ್ಕೆ ಒಂದು ಟಿಪ್ ಇದೆ, ಅದನ್ನು ಮುಂದೆ ಹೇಳ್ತೀನಿ ಯಾವ ರೀತಿಯಾಗಿ ನಾವು ಸ್ಟೋರ್ ಮಾಡಬೇಕು ಅದನ್ನು ನೀಟಾಗಿ ಅಂತ ಹೇಳ್ಬಿಟ್ಟು. ಈಗ ಅದನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಬ್ಲ್ಯಾಕ್ ಆಗಿದೆ ಅಂದ ತಕ್ಷಣ ಬೆಳ್ಳಿ ಚೆನ್ನಾಗಿಲ್ಲ ಅಂತಲ್ಲ, ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ಯಾವುದೇ ವಸ್ತು ಆದರೂ ಅಷ್ಟೇ, ನಾವು ಹೇಗೆ ಇಟ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನಾವು ಯಾವುದೇ ಒಡವೆ ಅಂಗಡಿಗಳಿಗೆ ಹೋಗಿರ್ಬೋದು, ಅಲ್ಲಿ ಪ್ರತಿಯೊಂದು ಬೆಳ್ಳಿ ಐಟಮ್ಗೂ ಕವರಿಂದ ಪ್ಯಾಕ್ ಮಾಡಿರ್ತಾರೆ, ಅಂದರೆ ಯಾವುದೇ ಕಾರಣಕ್ಕೂ ಗಾಳಿ ಆಡಬಾರ್ದು ಅಂತ. ಮಿಸ್ಸಾಗಿ ಏನಾದರೂ ಒಂಚೂರು ಓಪನ್ ಆಗಿತ್ತು ಅಂದರೆ ಅಲ್ಲೂ ಸಹ ಬ್ಲ್ಯಾಕ್ ಆಗಿರುತ್ತೆ. ಅದು ರೀಸನ್ ಏನಪ್ಪ ಅಂತಂದರೆ ಅಲ್ಲಿ ಗಾಳಿ ಆಡಿರುತ್ತೆ. ಇದು ನಾವು ಈ ರೀತಿ ಆಗಿದೆ ಅಂದ ತಕ್ಷಣ ಅವರು ಒಂದು ವಸ್ತುನ ಉಪಯೋಗಿಸ್ಬಿಟ್ಟು ಪಟ್ ಅನ್ನಂಗೆ ಅಲ್ಲೇ ಜಸ್ಟ್ 1 ಮಿನಿಟಲ್ಲೇ ಕ್ಲೀನ್ ಮಾಡಿ ಕೊಟ್ಬಿಡ್ತಾರೆ. ಹಾಗಾಗಿ ನಾನು ಗೋಲ್ಡ್ ಶಾಪಲ್ಲಿ ಯಾವ ರೀತಿಯಾಗಿ ಅವರು ಬೆಳ್ಳಿನ ಕ್ಲೀನ್ ಮಾಡ್ತಾರೆ ಅನ್ನೋದನ್ನು ನೋಡಿದ್ನಲ್ವ, ಹಾಗಾಗಿ ಈ ಟಿಪ್ಪನ್ನು ನಿಮಗೂ ಸಹ ಹೇಳ್ತಾ ಇದ್ದೀನಿ. ಅದನ್ನು ಏನಾಕಿ ಕ್ಲೀನ್ ಮಾಡ್ತಾರೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋವಂಥದ್ದು ಒಂದೇ ಒಂದು ವಸ್ತು, ಅದು ಕೋಲ್ಗೇಟ್ ಪೌಡ್ರು, ಅದ್ರ ಜೊತೆಗೆ ಒಂದು ಟೂತ್ ಬ್ರಷ್ ಬೇಕಾಗುತ್ತೆ. ಇಷ್ಟಿದ್ರೆ ಆರಾಮ್ಸೆ ನೀವು ಕ್ಲೀನ್ ಮಾಡ್ಕೋಬೋದು. ನೋಡಿ ಎಷ್ಟು ಕಪ್ಪಾಗಿದೆ ಅಂತ. ಅಲ್ಲಿ ಸ್ವಲ್ಪ ಸ್ವಲ್ಪ ನಾನು ಕೋಲ್ಗೇಟ್ ಪೌಡ್ರನ್ನು ಹಾಕ್ಬಿಟ್ಟು ಈ ರೀತಿ ಸುಮ್ಮನೆ ಕೈಯಲ್ಲೇ ಈ ರೀತಿ ಅಂದರೆ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ನಿಮ್ಮದು ಡೈರೆಕ್ಟಾಗಿ ರಿಸಲ್ಟ್ ನೋಡ್ತಾ ಇದ್ದೀರಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಎಷ್ಟು ನೀಟಾಗಿ ಹೋಗುತ್ತೆ, ತುಂಬ ಪ್ರೆಸರ್ ಕೊಟ್ಟು ನಾವು ಉಜ್ಜಬೇಕು ಅನ್ನೋದೇನಿಲ್ಲ, ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ. ಈಗ ನೈಸಿರೋ ಜಾಗದಲ್ಲೆಲ್ಲ ಕೈಯಲ್ಲೇ ಈ ರೀತಿ ಅಂದರೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಬಟ್ ಈ ರೀತಿ ಇಲ್ಲಿ ಸಂಧಿಗಳೆಲ್ಲ ಸೇರ್ಕೊಂಡಿರುತ್ತಲ್ಲ, ಅಲ್ಲೆಲ್ಲ ಬೆರಳಾಡಿಸಿ ಕ್ಲೀನ್ ಮಾಡೋದು ಕಷ್ಟ. ಹಾಗಾಗಿ ಈ ರೀತಿ ಟೂತ್ ಬ್ರಷನ್ನು ತೊಗೊಂಬಿಟ್ಟು ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಯಾವುದಕ್ಕೂ ಹಳೆ ಯಾವುದೇ ಕಾರಣಕ್ಕೂ ಹಳೆ ಟೂತ್ಪೇಸ್ಟನ್ನು ಹಳೆ ಟೂತ್ ಬ್ರಷನ್ನು ಯೂಸ್ ಮಾಡಬೇಡಿ. ಹೊಸದಾಗಿ ಅಂದರೆ ಈಗ ಪೂಜೆ ಸಾಮಾನೆಲ್ಲ ಬೆಳಗೋದಕ್ಕೆ ಇಟ್ಕೊಂಡಿರ್ತೀರಲ್ಲ ಅಲ್ಲಿ, ಅದಾದರೂ ತೊಗೊಳ್ಳಿ, ಅಥವಾ ಹೊಸದಾಗಿ ಒಂದು ಸಹ ನೀವು ತೊಗೋಬೋದು. ನಾನು ನೋಡಿ ಇಲ್ಲಿ ಪೂಜೆ ಸಾಮಾನೆಲ್ಲ ತೊಳೆಯೋದಕ್ಕೆ ಬಳಸ್ತೀನಲ್ವ, ಅದೇ ಬ್ರಷನ್ನು ಹಾಕ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಹೋಗ್ತಾ ಇದೆ ಅಂತ. ನಿಜವಾಗ್ಲೂ ತೊಳೆಯೋದಕ್ಕೇ ಫುಲ್ಲು ಖುಷಿಯಾಯಿತು. ಎಷ್ಟು ಅಮ್ಮನವ್ರು ಹೇಗೆ ಪಳಪಳ ಅಂತ ಹೊಳಿತಾ ಇರ್ತಾರಂತ, ಕೇವಲ 2 ನಿಮಿಷದಲ್ಲಿ ನೀವು ಕ್ಲೀನ್ ಮಾಡ್ಕೋಬೋದು. ಹಬ್ಬದ ಟೈಮಲ್ಲಿ ತುಂಬ ಬ್ಯುಸಿ ಇರ್ತೀವಿ ನಾವು, ನೀಟಾಗಿ ತೊಳೆಯೋಕ್ಕಾಗಲ್ಲ ಅಂದರೆ ಉಜ್ಕೊಳ್ತಾ ಕೂತ್ಕೊಳ್ಳೋದಕ್ಕಾಗಲ್ಲ ಅಂತ. ಅದರೊಳಗಡೆ ಎಲ್ಲ ಪೀತಾಂಬರಿ ಸಬೀನ ಎಲ್ಲ ಹಾಕಿ ತೊಳಿತಾರೆ, ಅದೆಲ್ಲ ಹೋಗೋದ್ರ ಸಂದಿಲೆಲ್ಲ ಕೂತ್ಕೊಳ್ಳುತ್ತೆ, ಈ ಥರ ಪ್ರಾಬ್ಲಮ್ ಆಗುತ್ತೆ. ಇದೊಂದು ಕೋಲ್ಗೇಟ್ ಪೌಡ್ರ್ ಅಂತೂ ತಂದು ಇಟ್ಕೊಳ್ಳಿ ಫ್ರೆಂಡ್ಸ್, ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಎಲ್ಲ ಕಡೆಯೂ ನಾನು ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಎಷ್ಟು ಬಟ್ಟೆಲಿ ಒರೆಸಿದ್ಕಿನ ಎಷ್ಟು ನೀಟಾಗಿ ಕ್ಲೀನ್ ಆಯಿತು ಅಂತ. ಬಟ್ ಈ ಕಣ್ಣಿನ ಸಂದಿಲಿ ಮತ್ತು ಡಿಸೈನ್ ಇರೋ ಹತ್ರ ಎಲ್ಲ ಸ್ವಲ್ಪ ಪೌಡ್ರ್ ಕೂತ್ಕೊಂಡಿರುತ್ತಲ್ಲ, ಹಾಗಾಗಿ ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೋಬರ್ಬೋದು, ಅಥವಾ ಸ್ವಲ್ಪ ವಿಮ್ಜಲ್ ಹಾಕಿ ಸುಮ್ಮನೆ ಆ ರೀತಿಯಾಗಿ ನೀವು ಕ್ಲೀನ್ ಮಾಡ್ಬೋದು, ಬೇರೆ ಏನೂ ಹಾಕ ನೆಸೆಸರಿ ಇಲ್ಲ. ನೀಟಾಗಿ ಕ್ಲೀನ್ ಮಾಡ್ಕೊಬಂದೆ, ನೀವೇ ನೋಡ್ತಾ ಇದ್ದೀರಾ ಎಷ್ಟೆಲ್ಲ ಬ್ಲ್ಯಾಕ್ ಆಗಿತ್ತು ಅಂತ, ಹಿಂದೆಗಡೆ ಆಯಿತು ಅಥವಾ ಮುಂದೆ ಆಯಿತು, ಎಷ್ಟು ರೀತಿ ಯಾವ ರೀತಿಯಾಗಿ ಪಳಪಳ ಅಂತ ಹೊಳಿತಾ ಇದೆ ಅಂತ. ಈಗ ಅಂಗಡಿಯಿಂದ ತಗೊಬಂದಿದ್ದೀರೇನೋ ಅನ್ಬೇಕು, ಅಷ್ಟು ನೀಟಾಗಿರುತ್ತೆ ಅಂದರೆ ಹೊಸಾದ್ರ ಥರ ಆಗುತ್ತೆ, ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ. ಇನ್ನೂ ನಮಗೆ ಲೈಟ್ ಬೆಳಕಲ್ಲಿ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ, ರಿಯಲಾಗಂತೂ ತುಂಬಾ ಚೆನ್ನಾಗಾಗಿತ್ತು. ಖಂಡಿತವಾಗ್ಲೂ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಟಿಪ್ಸು ಫೇಲ್ ಆಗಿದೆ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ, ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ, ನೀಟಾಗಿ ಕ್ಲೀನ್ ಆಗುತ್ತೆ. ಈಗ ಕ್ಲೀನ್ ಎಲ್ಲ ಮಾಡ್ಕೊಂಡಿದ್ದಾಯಿತು, ಅದನ್ನು ಯಾವ ರೀತಿಯಾಗಿ ಎತ್ತಿಟ್ಕೋಬೇಕು ಮತ್ತು ವರ್ಷ ಬರೋ ತನಕ ಅದು ಯಾವ ರೀತಿಯಾಗಿ ಕಪ್ಪಾಗದೇ ಇರೋ ಥರ ನೋಡ್ಕೋಬೇಕು ಅನ್ನೋದಕ್ಕೆ ಈ ಟಿಪ್ ಅಂತ ಹೇಳಿದ್ನಲ್ವ. ಇದೇನೆ ಈ ರೀತಿಯಾಗಿ ಕಾಟನ್ ಬರುತ್ತಲ್ವ, ಅದನ್ನು ತೊಗೊಳ್ಳಿ, ಎಷ್ಟು ಬೇಕಾಗುತ್ತೋ ಮುಖವಾಡಕ್ಕೆ ಅಷ್ಟು ತೊಗೋಬಿಟ್ಟು, ಸಾಮಾನ್ಯವಾಗಿ 18 ರೂಪಾಯಿದೊಂದು ಬರುತ್ತಲ್ವ, 18-20 ಇರಬೇಕು ಅನ್ಸುತ್ತೆ ಅಷ್ಟೇ, 20 ರೂಪೀಸ್ ಇರಬೇಕು ಅನ್ಸುತ್ತೆ, ಅದಾದ್ರೇ ಸಾಕಾಗುತ್ತೆ.
ಇಷ್ಟು ತಗೋಬಿಟ್ಟು ಅದನ್ನು ಪೂರ್ತಿಯಾಗಿ ಕವರ್ ಮಾಡಬೇಕು ಕಾಟನ್ನಿಂದ. ಈ ರೀತಿಯಾಗಿ ಪೂರ್ತಿಯಾಗಿ ಯಾವುದೇ ಕಡೆನೂ ನೀರಿನಂಶ ಇರಬಾರ್ದು. ನೋಡಿ ಹಿಂದೆಗಡೆ ಈ ಥರ ಡಿಸೈನ್ ಎಲ್ಲ ಇರುತ್ತಲ್ಲ, ಅಲ್ಲಿ ನೀರಿನಂಶ ಇರಬಾರ್ದು. ಅದು ಪೂರ್ತಿಯಾಗಿ ಡ್ರೈ ಆಗಬೇಕು, ಯಾವುದೇ ನೀರಿನಂಶ ಇಲ್ಲದೇ ಇರೋ ಥರ. ಅದು ಪೂರ್ತಿ ಡ್ರೈ ಆದಮೇಲೆ ಈ ರೀತಿಯಾಗಿ ಕಾಟನ್ನಿಂದ ಮುಚ್ಚಿಬಿಟ್ಟು ನೀಟಾಗಿ ಪ್ಯಾಕ್ ಮಾಡಿ ಒಂದು ಪರ್ಸು ಅಥವಾ ಒಂದು ಬಟ್ಟೆ ಅಥವಾ ಒಂದು ಬಾಕ್ಸಲ್ಲಿ, ಯಾವುದಾದ್ರೂ ಗಾಳಿ ಆಡದೇ ಇರೋವಂಥ ಬಾಕ್ಸಲ್ಲಿ ಹಾಕಿ ನೀವು ಇಡ್ಬೋದು. ನಾನೊಂದು ಪರ್ಸಲ್ಲಿ ನಾನು ಇದನ್ನು ಸ್ಟೋರ್ ಮಾಡ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸು, ತುಂಬ ಸುಲಭವಾಗಿ ಅಮ್ಮನವರ ಮುಖವಾಡನ ವರ್ಷ ಆದ್ರೂ ಪಳಪಳ ಒಡೆಯೋ ರೀತಿ ನೀವು ನೋಡ್ಕೋಬೋದು. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.